ಕರ್ನಾಟಕ ಟಿವಿಗೆ ಸ್ವಾಗತ. ಕಪ್ಪು ಅಂದರೆ ಹಿಂದೂ ಧರ್ಮದಲ್ಲಿ ಅಷ್ಟೇನು ಹೆಚ್ಚಿನ ಮಹತ್ವವನ್ನ ಹೊಂದಿಲ್ಲ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆ ಹಾಕಲು ಬಿಡುವುದಿಲ್ಲ. ಕಪ್ಪು ತಿಲಕವನ್ನ ಎಲ್ಲಿಯೂ ಹಚ್ಚಲ್ಲ. ಕಪ್ಪು ದಾರವನ್ನ ಕೂಡ ಪೂಜೆ ಸಮಯದಲ್ಲಿ ಕಟ್ಟಲಾಗುವುದಿಲ್ಲ. ಆದರೂ ಕೂಡ ಕಪ್ಪು ಬಣ್ಣದ ದಾರ ಮತ್ತು ಕಪ್ಪು ಬೊಟ್ಟನ್ನು ಇಡುತ್ತಾರಲ್ಲ, ಅದು ಯಾಕೆ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಪ್ಪು ಬಣ್ಣ ಶನಿದೇವರಿಗೆ ಇಷ್ಟವಾದ ಬಣ್ಣ. ಸಾಡೆ ಸಾಥಿ ಪಂಚಮ ಶನಿ ಇತ್ಯಾದಿ ಸಮಸ್ಯೆ ಇದ್ದವರೆಲ್ಲ ಶನಿವಾರದ ದಿನ ಕಪ್ಪು ಎಳ್ಳು ಕಪ್ಪು ಬಟ್ಟೆಯನ್ನ ದಾನ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಶನಿಯ ಅನುಗ್ರಹ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ. ಇನ್ನೊಂದೆಡೆ ಕಪ್ಪು ದಾರವನ್ನ ಇಂದಿನ ಹುಡುಗಿಯರು ಫ್ಯಾಷನ್ ಅಂತ ಹಾಕ್ತಾರೆ. ಆ ಕಪ್ಪು ದಾರಕ್ಕೆ ಮುತ್ತು ಕುಂದನ್ ಗೆಜ್ಜೆ ಎಲ್ಲ ಹಾಕಿ ಅದಕ್ಕೊಂದಿಷ್ಟು ಸಿಂಗಾರ ಮಾಡಿ ಕಾಲಿಗೆ ಕಟ್ಟುತ್ತಾರೆ. ಆದರೆ ಆ ಕಪ್ಪು ದಾರವನ್ನ ಯಾಕೆ ಕಟ್ಟುತ್ತಾರೆ ಎಂಬ ಸತ್ಯ ಮಾತ್ರ ಅವರಿಗೆ ಗೊತ್ತಿರೋದಿಲ್ಲ. ಕಪ್ಪು ಬೊಟ್ಟು ಮತ್ತು ಕಪ್ಪು ದಾರ ಕಟ್ಟುವುದರ ಹಿಂದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಸತ್ಯ ಅಡಗಿದೆ. ನಕಾರಾತ್ಮಕ ಶಕ್ತಿಯಿಂದ ದೂರವಿರಲು ಕಪ್ಪು ದಾರ ಮತ್ತು ಬೊಟ್ಟನ್ನು ಹಾಕಲಾಗುತ್ತೆ. ಆದ್ದರಿಂದಲೇ ಚಿಕ್ಕ ಮಕ್ಕಳಿಗೆ ಕಾಡಿಗೆಯನ್ನು ಹಚ್ಚಲಾಗುತ್ತೆ ಮತ್ತು ದಾರಿಯಲ್ಲಿ ಹೋಗುವಾಗ ಮಂತ್ರಿಸಿದ ವಸ್ತುವನ್ನು ಮೆಟ್ಟಿದರೆ ಅದರಲ್ಲಿರುವ ನಕಾರಾತ್ಮಕ ಶಕ್ತಿಯ ಪ್ರಭಾವ ನಮ್ಮ ಮೇಲೆ ಬೀಳದಿರಲಿ ಎಂದು ಕಪ್ಪು ದಾರವನ್ನು ಕಾಲಿಗೆ ಕಟ್ಟಲಾಗುತ್ತೆ. ಅಲ್ಲದೆ ಮಕ್ಕಳಿಗೆ ದೃಷ್ಟಿ ತಾಗಬಾರದೆಂದು ಕಾಡಿಗೆಯನ್ನು ಹಚ್ಚಲಾಗುತ್ತೆ. ಇನ್ನು ಕಪ್ಪು ಬಣ್ಣದ ಬೊಟ್ಟು ಮತ್ತು ಕಪ್ಪು ದಾರವನ್ನ ಬಳಸುವುದರಿಂದ ಕಾಲ ಭೈರವನ ಕೃಪೆ ನಮ್ಮ ಮೇಲಿರುತ್ತೆ ಅನ್ನೋ ನಂಬಿಕೆ ಇದೆ. ಕಪ್ಪು ದಾರವನ್ನ ಸೊಂಟಕ್ಕೆ ಕಟ್ಟುವುದರಿಂದ ಹೊಟ್ಟೆ ನೋವಿನ ಸಮಸ್ಯೆ, ಕೈ ಮತ್ತು ಕಾಲಿಗೆ ಕಟ್ಟುವುದರಿಂದ ಕೈಕಾಲು ನೋವಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂತಾನು ಹೇಳಲಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. We'll be right back.